ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ, ಆದ್ರೆ ಹಾಸನದಲ್ಲಿ ಕುಸ್ತಿ. ಹಾಸನದಲ್ಲಿ ತಾರಕಕ್ಕೇರಿದ ಜಟ್ಕ ಟಾಂಗ ಶೆಡ್ ನಿರ್ಮಾಣ ವಿಚಾರ. ಜೆಡಿಎಸ್ ಬಿಜೆಪಿ ಮುಖಂಡರ ನಡುವೆ ಮುಸುಕಿನ ಗುದ್ದಾಟ. ಟಾಂಗ ನಿಲ್ದಾಣ ಮಾಡದಂತೆ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಹೇಮಾವತಿ ಪ್ರತಿಮೆ ಮುಂಭಾಗ ನಿರ್ಮಾಣವಾಗ್ತಿರೋ ಟಾಂಗ ನಿಲ್ದಾಣ, ಅನಾವಶ್ಯಕವಾಗಿ ನಿಲ್ದಾಣ ನಿರ್ಮಾಣ ಮಾಡ್ತಿದ್ದಾರೆ ಎಂದು ಆರೋಪ. ಮುಸ್ಲಿಮರ ಓಲೈಕೆಗಾಗಿ ಶಾಸಕ ಸ್ವರೂಪ್ ಕೆಲಸ ಮಾಡ್ತಿದ್ದಾರೆ ಎಂದು ಆಕ್ರೋಶ. ಬಿಜೆಪಿ ಜೆಡಿಎಸ್ ಮಧ್ಯೆ ಪ್ರತಿಷ್ಠೆಯಾಗಿ ಏರ್ಪಟ್ಟಿರುವ ಟಾಂಗ ಶೆಡ್ ನಿರ್ಮಾಣ ವಿಚಾರ. ರಾಜ್ಯದಲ್ಲಿ ರಾಜಕೀಯ ಪಕ್ಷಗಳ ಜಟಾಪಟಿ ಶುರುವಾಗಿದೆ. ಒಂದ್ ಕಡೆ ಬಿಜೆಪಿ ಜೆಡಿಎಸ್ ನಾವು ಜಿಗರಿ ದೋಸ್ತಿ ಅಂತಿದೆ, ಆದ್ರೆ ಹಾಸನದಲ್ಲಿ ಮಾತ್ರ ಎರಡೂ ಪಕ್ಷಗಳ ನಡುವೆ ಕುಸ್ತಿ ಶುರುವಾಗಿದೆ. ಅದೂ ಕೂಡ ಜಟಕ ಟಾಂಗ ಶೆಡ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಜೆಪಿ ಕಾರ್ಯಕರ್ತರು ಟಾಂಗ ನಿಲ್ದಾಣ ಮಾಡದಂತೆ ಪ್ರತಿಭಟನೆ ಮಾಡ್ತಿದ್ರೆ, ಜೆಡಿಎಸ್ ಮಾತ್ರ ಟಾಂಗ ನಿಲ್ದಾಣ ಮಾಡೇ ಮಾಡ್ತೀವಿ ಅಂತ ಪಣ ತೊಟ್ಟಿದೆ. ವಿಷಯವೇನಂದ್ರೆ, ಹೇಮಾವತಿ ಪ್ರತಿಮೆ ಮುಂಭಾಗ ಟಾಂಗ ನಿಲ್ದಾಣ ನಿರ್ಮಿಸುತ್ತಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಬೇಡ ಅಂತ ಬಿಜೆಪಿ ಕಾರ್ಯಕರ್ತರು ಹೇಳ್ತಿದ್ದಾರೆ. ಅಲ್ಲದೆ ಹಾಸನದಲ್ಲಿ ಇದರ ಅವಶ್ಯಕತೆ ಇಲ್ಲ ಅನ್ನೋದು ಬಿಜೆಪಿ ಕಾರ್ಯಕರ್ತರ ವಾದ. ಅಲ್ಲದೆ ಮುಸ್ಲಿಮರ ಓಲೈಕೆಗಾಗಿ ಶಾಸಕರಾದ ಸ್ವರೂಪ್ ಅವರು ಈ ಕೆಲಸವನ್ನ ಕೈಗೆತ್ತಿಕೊಂಡಿದ್ದಾರೆ ಎಂದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಜಟಕ ಶೆಡ್ ನಿರ್ಮಾಣ ಕಾರ್ಯ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಪ್ರತಿಷ್ಠೆಯ ವಿಷಯವಾಗಿದೆ. ಅನುಮತಿ ಇಲ್ಲದೆ ಕಟ್ಟಡ ಕಟ್ಟುತ್ತಿರುವ ಸ್ಥಳೀಯ ಶಾಸಕರಿಗೆ, ಭ್ರಷ್ಟ ಶಾಸಕರಿಗೆ, ಸ್ಥಳೀಯ ಶಾಸಕರಿಗೆ ನಿಲ್ಲಿಸಿ ಮನವಿ ಪತ್ರ ಕೊಟ್ಟಿದ್ದರು ನಿಮ್ಮಲ್ಲೇ ಸ್ಟ್ರೈಕ್ ಮಾಡಿ ಈಗ ಏನು ಜಟ್ಕ ಸ್ಟ್ಯಾಂಡ್ ಅಂತ ಮಾಡಿದ್ದಾರೆ, ಅದು ಇಲ್ಲಿ ಮಾಡಿದ್ದಾರೆ. ನಮ್ದು ತಕರಾರು ಏನು ಮೇಡಮ್, ಅದರಲ್ಲಿ 82/30 ಇವಾಗ ಕಟ್ಟಿದ್ದಾರೆ. ಅದು ಮೂಲ ಹಿಂದೆ ಕೊಟ್ಟಿದ್ದು 52/18 ಇತ್ತು. ಈಗ ಯಾರ್ದು ಅಪ್ರೂವ್ ಅನುಮತಿ ಒಂದ್ರು ಪಡೆದಿಲ್ಲ ಮೇಡಮ್. ನಗರಸಭೆ ಪಡೆದಿಲ್ಲ, ಪ್ರಾಣಿ ದಯಾ ಸಂಘ ಪಡೆದಿಲ್ಲ, ಆರ್ಟಿಒ ಕೇಳಿದ್ರು ಮೇಡಮ್. ನಾವು ಟ್ಯಾಕ್ಸ್ ಸ್ಟ್ಯಾಂಡ್ ಮಾಡ್ಬೇಕಾದ್ರೆ ಆರ್ಟಿಒ ಕೇಳಿದ್ರು, ಅವರೊಂದು ಕಮಿಟಿ ಅಪ್ರೂವಲ್ ಕೇಳಿದ್ರು. ಇಷ್ಟು ಯಾರ್ದು ಅನುಮತಿ ಪಡೆದಲ್ಲೇ ಸ್ಥಳೀಯ ಶಾಸಕರ ಅನುದಾನ ಬೋರ್ಡ್ ಹಾಕಿದ್ದಾರೆ. ಆದ್ರೆ ತಮ್ಮ ಮೇಡಮ್, ಆಮೇಲೆ ಇಲ್ಲಿಗೆ ಅಪ್ರೂವಲ್ ಆಗಿಲ್ಲ ಮೇಡಮ್. ಸ್ಥಳೀಯ ಶಾಸಕರ ತಮ್ಮ ಆಫೀಸ್ ಇಂದ ಅಪ್ರೂವಲ್ ಆಗಿಲ್ಲ. ಇನ್ನೂ ಅವ್ರ ಪಾಡಿಗೆ ಅವ್ರು ದುಡ್ಡು ಹಾಕೊಂಡ್ರಂತೆ ಅವ್ರು ಕಟ್ಟರಂತೆ. ನಾವ್ ಹೇಳೋದು, ಒಂದು ಕಟ್ಟಡಕ್ಕೆ ಅಪ್ರೂವಲ್ ಆಗಿಲ್ಲ, ಇನ್ನೊಂದು ಸರ್ಕಾರಿ ಜಾಗನ ಅವ್ರು ಒತ್ತುವರಿ ಮಾಡ್ಕೊಂಡು ಕಟ್ಟಿರೋದು ನಮ್ ವಿರೋಧ ಇದೆ. ಇದ್ರ ವಿಚಾರವಾಗಿ ನಾವು ಅವ್ರನ್ನ ಸ್ಥಳ JW ಅವರು ಸ್ಥಳಕ್ಕೆ ಬಂದಿದ್ರು. ಹೇಳಿ, ತಾವು ಮೀಟಿಂಗ್ ಈಗ ನಾವು ಹುಡುಕಿದಾಗ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ಯಾವುದೇ ಅನುಮತಿಯನ್ನ ಪಡೆಯಲಾಗಿಲ್ಲ. ನಗರಸಭೆಯಿಂದ, ಜಿಲ್ಲಾಧಿಕಾರಿ ಕಚೇರಿಯಿಂದ ಅಥವಾ ಸಂಬಂಧಪಟ್ಟ ಯಾವ ಇಲಾಖೆಯಿಂದ ಈ ಅಲ್ಲಿ ಒಂದು ಏನು ಕಟ್ಟಡ ಜಟ್ಕ ಸ್ಟ್ಯಾಂಡ್ ಕಟ್ತಾ ಅದಕ್ಕೆ ಅನುಮತಿಯನ್ನ ಪಡೆದಿಲ್ಲ. ಅದು ಯಾರೋ ಸ್ವಂತ ದುಡ್ಡು ಹಾಕೊಂಡು ಕಟ್ಟಿರೋಂತ ಕಟ್ಟಡ, ಸರ್ಕಾರಿ ಜಾಗದಲ್ಲಿ ಬೇರೆಯವ್ರು ಬಂದು ಕಟ್ಟಡ ಕಟ್ಟಿದ್ದಾರೆ. ಈ ರೀತಿಯ ಒಂದು ನಡೆದಿದೆ, ಘಟನೆ ನಡೆದಿದೆ. ಅವ್ರದ್ದು 52/ ಹಿಂದೆ 1977 ನಗರಸಭೆಯಿಂದ ಜಟ್ಕ ಸ್ಟ್ಯಾಂಡ್, ಆಟೋ ಸ್ಟ್ಯಾಂಡ್ ಮತ್ತಿನ್ನಿತರಕ್ಕೆ ಅವರೊಂದು ನಿಗದಿಯನ್ನ ಮಾಡಿದ್ರು. ಅದರಲ್ಲಿ ಹಿಂದಿನ ಜಾಗಕ್ಕೆ 52/18 ಅಂತಿತ್ತು. ಅದು ನಂತರ ಇವರು 82/30 ಆ ಒಂದು ಕಟ್ಟಡನ ಕಟ್ಟಿದ್ದಾರೆ. ಇದು ಕಾನೂನು ಬಾಹಿರವಾದ ಕಟ್ಟಡ, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಜಟ್ಕ ನಿಲ್ದಾಣ ಹೈಟೆಕ್ ಆಗಿ, ಹೈಟೆಕ್ ಜಟ್ಕ ಗಡಿ ನಿಲ್ದಾಣ ಮಾಡ್ತಾ ಇದೆ. ಆದ್ರೆ ಕೆಲವರು ತಮ್ಮ ಸ್ವಂತ ಹಿತಾಸಕ್ತಿಗಳು ಏನೋ ಸ್ವಲ್ಪ ಇದನ್ನ ಮಾಡಿ ನಿಲ್ಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಂಧ್ರ ಡಿಸಿ ಅವರು ಮತ್ತು MLA ಅವರು
ಇವರೆಲ್ಲ ನಿಮ್ಮ ಬಡವರಿಗೆಲ್ಲ ಅದೇನಿದೆ ನಾವೆಲ್ಲ ಸಹಾಯ ಮಾಡಬೇಕು ಅಂತ ಹೇಳಿ ಆಗಿರಿ ಅಂತ ಕೇಳಿದ್ದಾರೆ. ಅವ್ರ ಮಾತಿಗೆ ಗೌರವ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.